ಬ್ರೇಕ್ನಂತರ ಪಬ್ಲಿಕ್ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಡೈರಿ ಬಾಂಬ್ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಡೈರಿ ಬಾಂಬ್ ಪ್ರಕರಣ ಎಸ್ ಗೋವಿಂದರಾಜು ಮನೆಯಲ್ಲಿ ಸಿಕ್ಕ ಡೈರಿ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಗೋವಿಂದರಾಜ್ರನ್ನ ಮಪ್ಪರು ಪರೀಕ್ಷೆಗೆ ಒಳಪಡಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ. ಮಪ್ಪರು ಪರೀಕ್ಷೆಗೆ ಈಗಾಗಲೇ ತ್ರಿಪುರಾಂತಕ ಮೂರ್ತಿ ರೇಣುಕಪ್ಪ ಸಿಬಿಐಗೆ ದೂರನ್ನ ನೀಡಿದ್ದಾರೆ. ಸೋನಿಯಾ ಗಾಂಧಿ ಕಚೇರಿ ಸಿಬ್ಬಂದಿ, ರಾಹುಲ್ ಗಾಂಧಿ ಕಚೇರಿ ಸಿಬ್ಬಂದಿ, ದಿಗ್ವಿಜಯ್ ಸಿಂಗ್, ಅಹಮದ್ ಪಟೇಲ್, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ಬಿಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಘು, ಕೆಂಪಯ್ಯ, ಆರ್ವಿ ದೇಶಪಾಂಡೆ, ಡಿಕೆ ಶಿವಕುಮಾರ್, ಶ್ಯಾಮ್ ಭಟ್ ಅವರಿಗೆ ಮಂಪರು ಪರೀಕ್ಷೆ ಮಾಡಿಸಬೇಕೆಂದು ದೂರನ್ನ ನೀಡಿದ್ದಾರೆ. ಹೈಕಮಾಂಡ್ಗೆ ಏನು ತಪ್ಪು ಕೊಟ್ಟದ ಬಗ್ಗೆ, ಡೈರಿಯಲ್ಲಿ ಇರುವಂತಹ ಕಂಟೆಂಟ್ಸ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಬಹುಶಃ ಆ ವಿಚಾರ ಪ್ರಸ್ತಾಪ ಆದ್ಮೇಲೆ ಇವತ್ತು ರಾಜ್ಯದ ಕಾಂಗ್ರೆಸ್ ನಲ್ಲಿ ಬಹಳಷ್ಟು ತಳಮಳ ಪ್ರಾರಂಭ ಆಗಿದೆ. ಇದನ್ನು ಮೊಟ್ಟ ಮೊದಲು ನಮ್ಮ ರಾಜ್ಯಾಧ್ಯಕ್ಷ ಅಂತ ಮಾನ್ಯ ಯಡಿಯೂರಪ್ಪನವರು ಪ್ರಸ್ತಾಪ ಮಾಡಿದಾಗ ಇದನ್ನು ಬಹಳ ಲೈಟ್ ಆಗಿ ಕಾಂಗ್ರೆಸ್ ಅವರು ತೆಗೆದುಕೊಂಡ್ರು. ಯಡಿಯೂರಪ್ಪನವ್ರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡುವಂತದ್ದು, ಅದು ದಿನೇಶ್ ಗುಂಡೂರಾವ್ ಅವರು ಮಾತಾಡುವಂತದ್ದನ್ನು ಮಾಡಿದ್ರು. ಡೈರಿ ಬಗ್ಗೆ ನ್ಯಾಷನಲ್ ಲೆವೆಲ್ ಅಲ್ಲಿ, ಅದರಲ್ಲಿ ಟೈಮ್ಸ್ ನೋ ಮತ್ತು ಇನ್ನಿತರ ಇಂಗ್ಲಿಷ್ ಇದರಲ್ಲಿ ವಿಚಾರಗಳು ಪ್ರಸ್ತಾಪ ಆದವು. ಅದಾದ್ಮೇಲೆ ಕಾಂಗ್ರೆಸ್ನ ತಳಮಳ ಇನ್ನೂ ಜಾಸ್ತಿ ಆಯಿತು. ಹೀಗಾಗಿ ಅವರೇ ಒಂದು ಮಾನಸಿಕ ಅಸ್ವಸ್ಥರಾಗಿ ಅವರೇ ಬಹುಶಃ ನಿಮಾನಿಸಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಗೋವಿಂದರಾಜ್ ಅವರು ಎಂಎಲ್ಸಿ ಅವರ ಒಂದು ಹೇಳಿಕೆಗಳು ನೋಡಿದಾಗ ಆ ಡೈರಿ ಅಸ್ತಿತ್ವದ ಬಗ್ಗೆ ಅದು ಅಂಡಿಸ್ಪುಟ್. ಗೋವಿಂದರಾಜ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಐಟಿ ದಾಳಿ ಆದಂತಹ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ಆ ಡೈರಿ ಸಿಕ್ಕಿದ್ದು ನಿಜ, ಆದ್ರೆ ಯಾರೋ ತಂದಿಟ್ಟಿರಬಹುದು ಅವ್ರು ಹೇಳಿಕೆ ಕೊಡ್ತಾರೆ. ಆ ಡೈರಿಯಲ್ಲಿ ಇರುವಂತ ಎಲ್ಲಾ ವಿಚಾರಗಳು ಇವತ್ತು ಪ್ರೂವ್ ಆಗುವಂತಹ ವಿಚಾರಗಳು ಅನ್ನುವಂತದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸಮಗ್ರವಾದಂತಹ ತನಿಖೆ ಆಗುವಂತದ್ದು ಬಹಳ ಅವಶ್ಯಕತೆ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ವಾಟರ್ ಮಾಫಿಯಾ ಕೆಲಸ ಹೇಗಿದೆ ಅಂದ್ರೆ, ನೊರೆ ಉಗುಳುತ್ತಿರುವ ರಾಸಾಯನಿಕವನ್ನೇ ತುಂಬಿ ತನ್ನ ಒಡಲಲ್ಲಿ ತುಂಬಿಕೊಂಡಿರುವಂತಹ ಬೆಳ್ಳಂದೂರು ಕೆರೆಯ ಕಲು ನೀರನ್ನ ಟ್ಯಾಂಕರ್ಗಳ ಮೂಲಕ ಜನಕ್ಕೆ ರವಾನೆ ಮಾಡುತ್ತಿದ್ದಾರೆ. ಬೆಂಗಳೂರಿನ ಯಲಹಂಕದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿ ಕೊಲೆ ನಡೆದಿದೆ.